ಕಾಂಪೌಂಡ್ ಗೋಡೆ ಮನೆ ಮೇಲೆ ಉರುಳಿ ಒಂದೇ ಕುಟುಂಬದ ನಾಲ್ವರು ಮಲಗಿದ್ದಲ್ಲೇ ಸಾವನ್ನಪ್ಪಿದ ಘಟನೆ ಉಳ್ಳಾಲ ತಾಲೂಕಿನ 300 ಗ್ರಾಮದ ಮದನಿ ನಗರ ಎಂಬಲ್ಲಿ ಇನ್ನು ನಸುಕಿನ ಜಾವ ಸಂಭವಿಸಿದೆ. ಮನೆಯೊಳಗೆ ವಾಸ್ತವ್ಯವಿದ್ದ ರಿಹಾನ್ ಮಂಜಿಲ್ ಮನೆಯ ನಿವಾಸಿ 45 ಹರೆಯದ ಯಾಸೀರ್, ಅವರ ಪತ್ನಿ 40 ಹರೆಯದ ಮರಿಯಮ್ಮ, ಮಕ್ಕಳಾದ 11 ಹರೆಯದ ರಿಹಾನ ಮತ್ತು 17 ಹರೆಯದ ರಿಫಾನ ಮೃತಪಟ್ಟವರು. ಅಬುಬಕರ್ ಎಂಬುವರಿಗೆ ಸಂಬಂಧಿಸಿದ ಮನೆಯ ಗೋಡೆ ಕುಸಿತು ದುರಂತ ಸಂಭವಿಸಿದೆ. ಯಾಸೀನ್ ಮಂಗಳೂರಿನ ಬಂದರ್ನಲ್ಲಿ ಮಡ್ಡಿ ಆಯಿಲ್ ಕಾರ್ಯನಿರ್ವಹಿಸುತ್ತಿದ್ದರು. ರಾತ್ರಿ ಊಟ ಮುಗಿಸಿ ಮನೆಯ ಕೋಣೆಯಲ್ಲಿ ಮಲಗಿದ್ದ ಇಬ್ಬರು ಪುತ್ರಿಯರು ಹಾಗೂ ದಂಪತಿ ಬೆಳಗಿನ ಜಾವ ಇಲ್ಲವಾಗಿದ್ದಾರೆ. ರಾತ್ರಿಯಿಡೀ ಮಳೆಯದ ಪರಿಣಾಮ ಕಾಂಪೌಂಡ್ ವಾಲ್ ಹಾಗೂ 2 ಅಡಿಕೆ ಮರಗಳು ಯಾಸೀನ್ ಅವರ ಮನೆ ಮೇಲೆ ಉರುಳಿ ಬಿದ್ದಿದೆ. ರಿಹಾನ್ ಹಾಗೂ ರಿಫಾನಾ ನಗರದ ಖಾಸಗಿ ಶಿಕ್ಷಣ ಶಾಲೆಯಲ್ಲಿ ಹಾಗೂ ಕಾಲೇಜಿಗೆ ತೆರಳುತ್ತಿದ್ದರು. 6 ವರ್ಷಗಳ ಹಿಂದೆ ಮನೆ ಖರೀದಿಸಿದ್ದ ಇವರು 1 ವರ್ಷ ಮನೆಯನ್ನ ಲೀಸ್ಗೆ ನೀಡಿ 6 ತಿಂಗಳ ಹಿಂದಷ್ಟೇ ಮನೆಗೆ ವಾಪಸ್ಸಾಗಿದ್ದರು. 2 ವರ್ಷಗಳ ಹಿಂದೆಯೂ ಮನೆ ಮೇಲೆ ಇದೇ ರೀತಿ ಕಾಂಪೌಂಡ್ ಕುಸಿದಿದ್ದು ಯಾವುದೇ ಪ್ರಾಣಾಪಾಯ ಆಗಿರಲಿಲ್ಲ. 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಬಳಿಕ 4 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಸ್ಥಳೀಯರು 3 ಮೃತದೇಹಗಳನ್ನು ಅವಶೇಷಗಳಾಡಿಯಿಂದ ಹೊರತೆಗೆದರೆ ಅಗ್ನಿಶಾಮಕ ದಳ ಸ್ಥಳೀಯರ ಜೊತೆ 2 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಕೊನೆಯ ಮೃತದೇಹವನ್ನು ಹೊರತೆಗೆದಿದ್ದಾರೆ. ದೊಡ್ಡ ಮಗಳೂರ ಶಿನಾ ಕೇರಳದ ಕಡೆಗೆ ವಿವಾಹ ಮಾಡಿಕೊಡಲಾಗಿದ್ದು ಬಕ್ರೀದ್ಗೆಂದು ಬಂದವರು ನಿನ್ನೆಯಷ್ಟೇ ಗಂಡನ ಮನೆಗೆ ವಾಪಸ್ಸಾಗಿದ್ದರು. ಉಳ್ಳಾಲ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ, ಸ್ಥಳೀಯರ ಸಹಕಾರದೊಂದಿಗೆ ಶವವನ್ನು ಮಣ್ಣಿನಡಿಯಿಂದ ಭಾರಿ ತ್ರಾಸಪಟ್ಟು ಹೊರತೆಗೆದು ಶವಾಗಾರಕ್ಕೆ ಸಾಗಿಸಲು ನೆರವಾಗಿದ್ದಾರೆ. ಉಳ್ಳಾಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ದಾರುಣ ಘಟನೆ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳೀಯ ಶಾಸಕ ಸ್ಪೀಕರ್ ಆಗಿರುವ ಯುಟಿ ಖಾದರ್ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸುತ್ತಾರೆ. ಸರ್ಕಾರದಿಂದ ಆಗುವ ಎಲ್ಲ ಪರಿಹಾರವನ್ನು ನೀಡಲು ಕ್ರಮ ವಹಿಸಲಾಗುವುದು, ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಕ್ರಮ ವಹಿಸಲಾಗುವುದು ಎಂದರು. ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ಹಿರಿಯ ಪೊಲೀಸ್ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಭೇಟಿ ನೀಡಿದರು. ಇಂಥ ಕೆಲವು ಘಟನೆಗಳಲ್ಲಿ ಹೇಗೆ ನಾವು ಸರ್ಕಾರ ಮತ್ತು ಜನಪ್ರತಿನಿಧಿ ಅಧಿಕಾರಿಗಳು ಇಂಥ ಸಹಾಯ ಮಾಡಬಹುದು ಅಂತೇಳಿ ಬಹುಶಃ ಆ ಒಂದು ಮಧ್ಯೆ ಚರ್ಚೆ ಮಾಡಿ ನಮ್ಮಿಂದ ಆಗುವಂತಹ ಮ್ಯಾಕ್ಸಿಮಮ್ ಎಫರ್ಟ್ ಮತ್ತು ಎಲ್ಲ ರೀತಿಯ ಸಹಕಾರ ನಮಗೆ ಅನುಭವ ರೀತಿಯಲ್ಲಿ ಮತ್ತು ಪ್ರಯೋಗ ಶಕ್ತಿ ರೀತಿಯಲ್ಲಿ ನಮ್ಮ ಕೆಲಸ ನಾವು ಮಾಡ್ತೇವೆ. ಮತ್ತು ಬೇರೆ ಎಲ್ಲ ಮೇಲೆ ವಿಚಾರವನ್ನು ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಮತ್ತೆ ನೋಡಿಕೊಳ್ತೇವೆ. ಅದು ಜಿಲ್ಲಾಧಿಕಾರಿಗಳು ಅದಕ್ಕೆ ಕೂತ್ಕೊಂಡು ಚರ್ಚೆ ಮಾಡಿ ಪರಿಸ್ಥಿತಿ ಏನಿದೆ, ಯಾವ ರೀತಿ ಮಾಡಬೇಕು ಅದೆಲ್ಲ ಪ್ರೊಸೆಸ್ ಮಾಡ್ತೇವೆ. ಈಗಾಗಲೇ ಹೇಳಿದ್ದೇವೆ, ಸರ್ಕಾರ ಈಗಾಗಲೇ ಇವತ್ತು ಮೃತಪಟ್ಟವರಿಗೆ ಕೂಡ ಇವತ್ತು ಅವ್ರ ಕುಟುಂಬದ ಪರಿಹಾರ ಇದೆ. ಮನೆ ಇದಕ್ಕೂ ಕೂಡ ಇವತ್ತು ಸಂಪೂರ್ಣವಾಗಿ ಇವತ್ತು ನಾಶವಾಗಿದೆ, ಅದು ಕೂಡ ಪರಿಹಾರ ಇದೆ. ಅದರಲ್ಲಿ ಶಿಕ್ಷಣ ಇಲಾಖೆಯಿಂದ ಮಕ್ಕಳು ಇವತ್ತು ಶಾಲೆಯಿಂದ ಹೋಗುವ ಕಾರಣ ಶಿಕ್ಷಣ ಇಲಾಖೆ ಕೂಡ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೊಡುವಂತಹ ಕೂಡ ಪರಿಹಾರ ಇದೆ. ಇದೆಲ್ಲ ಕೂಡ ಯಾವಾಗ ಅಂತ ಹೇಳಿದರೆ ಫಸ್ಟ್ ನಮಗೆ ಇವತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಕುಟುಂಬ ಜೊತೆ ಇಂಥ ಸಂಸ್ಕಾರ ಆಗಬೇಕು. ನಂಬರ್ 2 ಇಲ್ಲಿರುವ ಟೆಂಪರರಿ ಕೆಲಸ ಮಾಡಿಕೊಂಡು ಇದು ಇನ್ನೂ ಜಾರಿಯಾಗೋದಕ್ಕೆ ನೋಡಿಕೊಂಡು